ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್. ಇದೀಗ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ನೀವು ಇದೀಗ 50,000 ರೂಪಾಯಿಯನ್ನ ಪಡೆದುಕೊಳ್ಬಹುದು. ಸೊ ಹೇಗೆ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದಂತಲೇ ನೀವು ಪೂರ್ತಿಯಾಗಿ ನೋಡಿ ಹಾಕು. ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಇದೀಗ ಹೆಣ್ಣು ಮಕ್ಕಳಿಗೆ ಒಂದು ರೀತಿಯ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಯೋಜನೆಯ ಮೂಲಕ ಇದೀಗ ಹೆಣ್ಣು ಮಕ್ಕಳು 50,000 ರೂಪಾಯಿಯನ್ನು ಪಡೆದುಕೊಳ್ಬಹುದು. ಹೌದು, ಇದೀಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ರಾಜಶ್ರೀ ಯೋಜನೆಯ ಅಡಿಯಲ್ಲಿ ಇದೀಗ ಹೆಣ್ಣು ಮಕ್ಕಳಿಗೆ 50,000 ರೂಪಾಯಿ ಇಲ್ಲಿ ಸಿಗಲಿದೆ. ಹೌದು, ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲಿ ಈ ಒಂದು ಹಣವನ್ನ ಪಡೆದುಕೊಳ್ಬಹುದು. ಸೊ ಇದು ಬಂದ್ಬಿಟ್ಟು ಈ ಒಂದು ಯೋಜನೆಯು ಎಲ್ಲಾ ಹುಡುಗಿಯರಿಗೆ ಇದೀಗ ಸಿಗ್ತಾ ಇದೆ. ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಹಾಗೂ ಅರ್ಹತೆಗಳು ಏನು ಎಂಬುದರ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದೀಗ ಈ ಒಂದು ಯೋಜನೆಯನ್ನ ಯಾಕೆ ತಂದಿದ್ದಾರೆ ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ, ಸಮಾಜದಲ್ಲಿ ಹೆಣ್ಣು ಮಗುವಿನ ಬಗ್ಗೆ ಸಕಾರಾತ್ಮಕ ಭಾವನೆಯನ್ನ ಉತ್ತೇಜಿಸಲು ಹಾಗೂ ಆರೋಗ್ಯ ಹಾಗೂ ಶಿಕ್ಷಣವನ್ನ ಸುಧಾರಿಸುವ ಸಲುವಾಗಿ ಈ ಒಂದು ಯೋಜನೆಯನ್ನ ಇದೀಗ ಸರ್ಕಾರವು ತಂದಿದೆ. ಇನ್ನು ಇದಕ್ಕೆ ಅರ್ಹತೆಗಳು ಏನು ಎಂಬುದನ್ನ ಇದೀಗ ನೋಡ್ತಾ ಹೋದ್ರೆ, ಮೊದಲನೇದಾಗಿ ಇಲ್ಲಿ ಜೂನ್ 1, 2016 ಬಳಿಕ ಜನಿಸಿದ ಹೆಣ್ಣು ಮಗುವಿಗೆ ಈ ಒಂದು ಯೋಜನೆಯ ಲಾಭವನ್ನ ಇದೀಗ ನೀವು ಪಡೆದುಕೊಳ್ಬಹುದು. ಇನ್ನು ಆ ಒಂದು ಹೆಣ್ಣು ಮಗು ರಾಜ್ಯದ ಸ್ಥಳೀಯ ನಿವಾಸಿ ಆಗಿರ್ಬೇಕು. ಇನ್ನು ಎರಡನೇ ಅರ್ಹತೆ ಬಗ್ಗೆ ನೋಡ್ತಾ ಹೋದ್ರೆ, ಇದೀಗ ಮೂರನೇ ಹೆಣ್ಣು ಮಗು ಆಗಿದ್ರೆ ಈ ಒಂದು ಯೋಜನೆಯು ಇಲ್ಲಿ ಸಿಗುವುದಿಲ್ಲ. ಇದರ ಜೊತೆಗೆ ಹೆಣ್ಣು ಮಗುವಿನ ಭಾವಾಶ ಕಾರ್ಡ್ ಕೂಡ ಹೊಂದಿರಬೇಕು. ಭಾವಾಶ ಕಾರ್ಡ್ ಅಂದ್ರೂ ಕೂಡ ನಿಮ್ಗೆ ಗೊತ್ತಿರುತ್ತೆ. ಸೊ ಆ ಒಂದು ಕಾರ್ಡ್ ಅನ್ನ ಇಲ್ಲಿ ಹೊಂದಿರಬೇಕಾಗುತ್ತೆ. ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾಗಿರುವಂತಹ ದಾಖಲೆಗಳು ಅಥವಾ ಅವರ ಒಂದು ಐಡಿ ಪ್ರೂಫ್ಗಳು ಏನೇನೆಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ಮೊದಲೇದಾಗಿ ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ ಇಲ್ಲಿ ಬೇಕಾಗುತ್ತೆ. ಇದರ ಜೊತೆಗೆ ಮಗುವಿನ ತಾಯಿಯ ಭಾವಾಶ ಕಾರ್ಡ್ನ ಕೂಡ ಅಗತ್ಯವಿರುತ್ತದೆ. ಇದರ ಜೊತೆಗೆ ವಿಳಾಸದ ಪುರಾವೆ ಅಂತಂದ್ರೆ ಅವರ ಒಂದು ಅಡ್ರೆಸ್ ಪ್ರೂಫ್ ಇಲ್ಲಿ ಬೇಕಾಗುತ್ತೆ. ಯಾವ್ದಾದ್ರು ಒಂದು ಅಡ್ರೆಸ್ ಪ್ರೂಫ್ ಅನ್ನ ಇಲ್ಲಿ ನೀವು ಕೊಡಬೇಕಾಗತ್ತೆ. ಜೊತೆಗೆ ಇಲ್ಲಿ ಆಧಾರ್ ಕಾರ್ಡ್ ಹಾಗೂ ಮತದಾರರ ಗುರುತಿನ ಚೀಟಿಯು ಕೂಡ ಬೇಕಾಗುತ್ತೆ. ಅಂದ್ರೆ ತಾಯಿಯ ವೋಟರ್ ಐಡಿ ಕೂಡ ಇಲ್ಲಿ ಬೇಕಾಗುತ್ತೆ. ಜೊತೆಗೆ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಅಳತೆಯ ಫೋಟೋ ಕೂಡ ಇಲ್ಲಿ ಬೇಕಾಗುತ್ತೆ, ತಾಯಿ ಅಂಡ್ ಮಗುದು ಇಬ್ಬರದು ಕೂಡ. ಆದಾಯ ಪ್ರಮಾಣ ಪತ್ರ ಹಾಗೂ ಜಾತಿ ಪ್ರಮಾಣ ಪತ್ರ ಹಾಗೂ ಬ್ಯಾಂಕ್ ಖಾತೆಯ ವಿವರಗಳು ಹಾಗೂ ಇನ್ನು ಮಗು ಇಲ್ಲಿ ಓದುತ್ತಿದ್ದರೆ ಶಾಲೆಯ ಪ್ರವೇಶ ಪ್ರಮಾಣ ಪತ್ರವು ಕೂಡ ಇಲ್ಲಿ ಬೇಕಾಗುತ್ತೆ. ಸೊ ಇದಿಷ್ಟು ದಾಖಲೆಗಳು ನಿಮ್ಮ ಬಳಿ ಇತ್ತು ಅಂತಂದ್ರೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇನ್ನು ಇಲ್ಲಿ 50,000 ರೂಪಾಯಿಯನ್ನ ಯಾವ ರೀತಿ ನೀಡಲಾಗುತ್ತದೆ ಎಂಬುದನ್ನು ಇದೀಗ ಹೇಳ್ತೀನಿ ಕೇಳಿ. ಮೊದಲೇದಾಗಿ ಇಲ್ಲಿ ಹೆಣ್ಣು ಮಗು ಜನಿಸಿದ ನಂತರ ಇಲ್ಲಿ 2,500 ರೂಪಾಯಿ ಇಲ್ಲಿ ನೀಡಲಾಗುತ್ತದೆ. ಅದಾದ ನಂತರ ಇಲ್ಲಿ ನಿಗದಿತ ಲಸಿಕೆಯನ್ನು ಪೂರ್ಣಗೊಳಿಸಿದ ನಂತರ ಅಂದ್ರೆ 1 ವರ್ಷ ಆಗಿದ ನಂತರ ಇಲ್ಲಿ ಮತ್ತೆ 2,500 ರೂಪಾಯಿಯನ್ನು ಇಲ್ಲಿ ನೀಡಲಾಗುತ್ತದೆ. ಸೊ ಟೋಟಲ್ ಆಗಿ ಇಲ್ಲಿ 5,000 ರೂಪಾಯಿಯನ್ನು ಇವಾಗ ನೀಡಿದಂಗೆ ಆಯ್ತು. ಸೊ ಅದಾದ ನಂತರ ಇಲ್ಲಿ 1ನೇ ತರಗತಿಯನ್ನ ಪ್ರವೇಶ ಪಡೆದ ನಂತರ ಇಲ್ಲಿ ಅವರಿಗೆ 4,000 ರೂಪಾಯಿಯನ್ನ ಇಲ್ಲಿ ನೀಡಲಾಗುತ್ತೆ. ಸೊ ಅದಾದ ನಂತರ ಇಲ್ಲಿ 6ನೇ ತರಗತಿಯನ್ನ ಪ್ರವೇಶ ಪಡೆದ ನಂತರ ಅಂದ್ರೆ 6ನೇ ತರಗತಿಯನ್ನ ಓದ್ತಾ ಇರುವಾಗ ಇಲ್ಲಿ ಅವರಿಗೆ ಮತ್ತೆ 5,000 ರೂಪಾಯಿಯನ್ನ ಇಲ್ಲಿ ನೀಡಲಾಗುತ್ತೆ. ಸೊ ಅದಾದ ನಂತರ ಇಲ್ಲಿ 10ನೇ ತರಗತಿಯನ್ನ ಪ್ರವೇಶ ಸಿಕ್ಕಿದಾಗ ಅಂದ್ರೆ 10ನೇ ತರಗತಿಯನ್ನ ಓದ್ತಾ ಇರುವಾಗ ಇಲ್ಲಿ 11,000 ರೂಪಾಯಿಯನ್ನ ಇಲ್ಲಿ ಅವರಿಗೆ ನೀಡಲಾಗುತ್ತೆ. ಸೊ ಅದಾದ ನಂತರ ಇಲ್ಲಿ 12ನೇ ತರಗತಿಯನ್ನ ಪಾಸ್ ಆಗಿದ ನಂತರ ಅಂದ್ರೆ PUC ಪಾಸ್ ಆಗಿದ ನಂತರ ಇಲ್ಲಿ ಮತ್ತೆ 25,000 ರೂಪಾಯಿಯನ್ನ ಇಲ್ಲಿ ನೀಡಲಾಗುತ್ತೆ. ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ಇದನ್ನ ನೀವು ಆನ್ಲೈನ್ ನಲ್ಲಿಯೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ನಿಮ್ಗೆ ಅಫಿಷಿಯಲ್ ಆಗಿರುವಂತಹ ವೆಬ್ಸೈಟ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಂದನೂ ಕೂಡ ನೀವು ಅರ್ಜಿಗಳನ್ನ ನೀವು ಸಲ್ಲಿಸಬಹುದು. ಸೊ ಇದನ್ನ ನೀವು ಆಫ್ಲೈನ್ ನಲ್ಲಿಯೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಆಫ್ಲೈನ್ ನಲ್ಲಿ ಎಲ್ಲಿ ಅರ್ಜಿಯನ್ನ ನೀಡ್ತಾರೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ, ನಿಮ್ಮ ಒಂದು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿ ನೀವು ಈ ಒಂದು ಯೋಜನೆಯ ಬಗ್ಗೆ ನೀವು ವಿಚಾರಿಸಿದಾಗ ಅಲ್ಲಿ ನಿಮ್ಗೆ ಹೇಳ್ತಾರೆ. ಸೊ ಅಲ್ಲಿ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇನ್ನು ಈ ಒಂದು ಯೋಜನೆಯು ಬರೀ ಹೆಣ್ಣು ಮಗುವಿಗೆ ಅಷ್ಟೇ, ಗಂಡು ಮಗುವಿಗೆ ಈ ಒಂದು ಯೋಜನೆಯನ್ನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರಲ್ಲ. ಸೊ ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಕೆಲವೊಂದು ಮಾಹಿತಿಗಳು. ಸೊ ವಿಡಿಯೋ ಇಷ್ಟಾಗಿದ್ರೆ ವಿಡಿಯೋವನ್ನು ನೀವು ಲೈಕ್ ಮಾಡಿ ಹಾಗೂ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.